ಕುಮಾರಸ್ವಾಮಿ ಅವ್ರು ಗೆಲ್ತಾರ? ಬಿಜೆಪಿ ನಾವು ಜೆಡಿಎಸ್ ಹಾಕಿದ್ವಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಮೈತ್ರಿ. ಇವ್ರದ್ದು ಸ್ಟಾರ್ ಚಂದ್ರ ಅವ್ರದ್ದು ಆಗಲ್ವ ಅಂತೀರಾ? ಈ ಸರ್ ಜೆಡಿಎಸ್ ಬರೋದಿಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಎಷ್ಟು ಲೀಡಿಂಗ್ ಬರ್ಬೋದು ಸರ್ ಹಾಗಾದ್ರೆ ಕುಮಾರಸ್ವಾಮಿ ಅವ್ರಿಗೆ? ಐವತ್ತು ಲೀಡ್ ಬರ್ತದೆ ಸರ್ ಅವ್ರಿಗಿಂತ. ಒಂದು ಲಕ್ಷ ಬರ್ತದ? ಒಂದು ಲಕ್ಷ ಗ್ಯಾರಂಟಿ. ಸ್ಟಾರ್ ಚಂದ್ರ ಅವರು ಕೊನೆಯಲ್ಲಿ ಸ್ವಲ್ಪ ಕ್ಯಾನ್ವಾಸ್ ಎಲ್ಲ ಜೋರಾಗಿ ಮಾಡಿದ್ರು. ಏನ್ ಜೋರಾಗಿ ಮಾಡುದು ಆಗಲ್ಲ ಸರ್, ದುಡ್ಡಿನ ಮೇಲೆ ನಡೆದು. ಮೊದಲು ಸ್ವಲ್ಪ ಈ ಕಡೆಗೆ ಇತ್ತು, ಆಮೇಲೆ ಸ್ವಲ್ಪ ಟಫ್ ಆದಂಗ ನಡೆಯಲ್ಲ ಅಂತೀರಾ ಕುಮಾರಸ್ವಾಮಿ ಅವ್ರದ್ದು ಅಲ್ಲಿ ಲೀಡಿಂಗ್ ಅಲ್ಲಿ ಬರುತ್ತೆ? ಯಾಕಂದ್ರೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಂತು ಸ್ವಲ್ಪದ್ರಲ್ಲೇ ಒಂದ 60-70 ಸಾವಿರ 1 ಲಕ್ಷ ಹತ್ತತ್ರ ಸೋತ್ರು ಅವರು. ಅಷ್ಟೇ ಲೀಡಿಂಗ್ ಅಲ್ಲಿ ಬರ್ತಾರೆ ಇವ್ರು. ಒಂದು ಸುಮಲತಾ ಅವ್ರ ಓಟ್ ಎಲ್ಲ ಈ ಕಡೆ ಟರ್ನ್ ಆಗಿರುತ್ತೆ. ಸುಮಲತಾ ಲೆಕ್ಕ ಇದ್ರೆ ಅವರು ಗೆದ್ದರು, ಅವ್ರು ಆ ಕಡೆ ಚೇಂಜ್ ಆಗೋದಲ್ಲ. ಈಗ ಅವ್ರೇನಾದ್ರೂ ಪಕ್ಷೇತರ ಆಗಿ ನಿಂತಿರೋ ಸ್ವಲ್ಪ ಓಟ್ಗಳು ಕಿತ್ಕೊಂಡು ಹೋಗುವು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರು ಬರ್ಬೇಕಂತ ಬರ್ತಾರ? ಅವರೇ ಸರ್, ನೀನು ಒಳ್ಳೆ ಪ್ರಧಾನಿ ಅವರು, ಅವರೇನೆ ಅವ್ರು ಬಿಟ್ರೆ ಅಂತ ಅಂತ ಕಾನೂನು ಮಾಡೋರು ಖಡಕ್ ಆಗಿ ಕೆಲಸ ಮಾಡೋಂಥವ್ರು ಕೈ ಶುದ್ಧವಾಗಿದೆ ಅವ್ರಿಗೆ. ಈಗ ಬೇರೆಯವರು, ನೀವು ಸುಮಾರು ಜನ ಪ್ರಧಾನಮಂತ್ರಿಗಳನ್ನ ನೋಡ್ಬಿಟ್ಟಿದ್ದಾರೆ, ಹೇಗನ್ಸುತ್ತೆ ಈಗ ಇವರು ಎಲ್ಲರಿಗಿಂತ ಇವರೇ ಮೇಲು? ಹೌದು. ಈಗ ನೀವು ಅನ್ಕೊಂಡಿರೋದು ಈಗ ವಾಜಪೇಯಿ ಬಿಟ್ರೆ? ವಾಜಪೇಯಿ ಪರವಲ್ಲ, ಅವರು ಹಾಂ ಇವರೇ ಒಂದೇವರು. ಇವರು ಸ್ವಲ್ಪ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಕಂಡೀಷನ್ ಆಗಿ ತಗೊಳ್ತಾರೆ. ಮನಮೋಹನ್ ಸಿಂಗ್ ಅವ್ರನ್ನ ನೋಡಿದ್ರಲ್ಲ ನೀವು, ಅವ್ರ ಆಡಳಿತ 10 ವರ್ಷ ಮಾಡಿದ್ರು, ಈ ಅವರು ಕೆಲಸ ಮಾಡ್ಲಿಲ್ಲ ಅಂತೀರಾ? ಏನಂತ ವರ್ಕ್ ಆಗಿಲ್ಲ, ವರ್ಕೌಟ್ ಆಗಿಲ್ಲ ಸರ್. ನಮ್ಮ ರೈತರಿಗೆ ಏನು ಅನುಕೂಲ ಆಗಿಲ್ಲ, ರೈತರು ಏನು ಅನುಕೂಲ ಈ ಸರ್ಕಾರ ಬಂದು ಏನು ಮಾಡಿಲ್ಲ, ಅದು ಏನು ಮಾಡಿಲ್ಲ, ಮುಂದೆ ಏನು ಮಾಡ್ತದೆ ಗೊತ್ತಿಲ್ಲ. ಹೊಸ ನೋಡೋಣ ಸರ್ ಹೆಂಗಾಗತ್ತಲ್ಲ. ಅದೇ ಈಗ ಮೋದಿ ಅವರು ಅದು ಇದು ಯೋಜನೆಗಳು ಹೇಳ್ತಾರೆ, ಅದ್ರ ಅವಶ್ಯಕತೆ ಗೊತ್ತು, ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ನಮ್ಗೇನು ಮೋದಿ ಮಾಡಬೇಕು ಅಂತ ಮಾಡ್ತಾ ಇದ್ವಿ. ನಾವು ಮೊದಲಿಂದು ಬಿಜೆಪಿನೇ, ಈ ಸರ್ ಜೆಡಿಎಸ್ ಹಾಕಿದ್ದೀವಿ. ಕಮ್ಮ ಅವರಿಬ್ರು ಒಂದಾಗಿದ್ದಾರೆ.